ವಿಭಾಗಿರುವಂತಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಈ ವರ್ಷ 2023 ಸಿರಿಬಾಗಿಲು ಪ್ರಶಸ್ತಿ ಹಿರಿಯ ಸಂಗೀತ ವಿದ್ವಾಂಸ ನಮ್ಮ ಕಾಸರಗೋಡಿನ ಒಂದು ದೊಡ್ಡ ಆಸ್ತಿ ಬಾಬುರೈ ಕಾಸರಗೋಡು ಅವರಿಗೆ ಈ ಸಲದ ಸಿರಿಬಾಗಿಲು ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ನಾವೆಲ್ಲ ತಿಳಿದ ಹಾಗೆ ದಕ್ಷಿಣ ಭಾರತದ ಅತ್ಯಂತ ಹಿರಿಯ ಸಂಗೀತ ದಿಗ್ಗಜರಲ್ಲೇ ಅತ್ಯಂತ ಹಿರಿಯರು ಎನಿಸಿಕೊಂಡಿರುವಂತಹ ವಿದ್ವಾನ್ ಬಾಬುರೈಗಳು ಅವರು ನೂರು ವರ್ಷವನ್ನು ಪೂರೈಸುತ್ತಿರುವಂತಹ ಈ ಹೊತ್ತಿನಲ್ಲಿ ಅವರಿಗೆ ಈ ಪ್ರಶಸ್ತಿ ಸಂದಿರುವುದು ಅತ್ಯಂತ ಸಂತೋಷದ ವಿಷಯ. ಕಲಾ ಸಾಂಸ್ಕೃತಿಕ ವೈಭವ ಸಿರಿಬಾಗಿಲಿನಲ್ಲಿ ಮೊನ್ನೆ ಜರುಗಿತು. ಆ ಪ್ರಯುಕ್ತ ಗಡಿನಾಡು ಸಿರಿ ಸಿರಿಬಾಗಿಲು ಪ್ರಶಸ್ತಿಯನ್ನು ವಿದ್ವಾನ್ ಬಾಬುರೈ ಅವರಿಗೆ ನೀಡಬೇಕಾಗಿ ಯೋಚಿಸಿದೆವು. ಆ ಕಾರ್ಯಕ್ರಮದಲ್ಲಿ ಅವರಿಗೆ ಭಾಗವಹಿಸಲು ಅನಾನುಕೂಲವಾದ ಕಾರಣ ಇವತ್ತು ಅವರ ಗೃಹದಲ್ಲಿ ಬಂದು ಆ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದೇವೆ. ಭಗವಂತ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಭಾಗ್ಯವನ್ನು ಅವರಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಪದ್ಮಶ್ರೀಯಂತಹ ಪ್ರಶಸ್ತಿ ಅವರಿಗೆ ಸಿಗಲೇಬೇಕು ಹಾಗೂ ಸಿಗುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈಗ ನಮ್ಮ ಪರಂಪರೆ ಎಲ್ಲ ಕೃಷಿಗಳು ನನ್ನ ತಾಯಿಯ ಮನೆ ಗುಣಿಂದ ಗೊತ್ತು ಅಂತ ನಮ್ಮ ಹಿಂದೆ ಕೀರ್ತಿಸಿರುವ ಮಹಿಂದಪುರಿಗಳ ಮನೆಯು ನಮ್ಮ ಮನೆಯಲ್ಲ ಒಂದೇ ತಲವಾಡ ಮನೆ ನಮಗೆ. ಆದರೆ ಮನೆಯಲ್ಲಿ ಓಡಿದ ನಮ್ಮ ಧರ್ಮದೈವಗಳಿಗೆ ಎಷ್ಟು ಋಣ ಇತ್ತು ಜಾತ್ರೆ ಮಾಡಿದೆ ಮತ್ತೆ ಬಿಟ್ಟೆ. ನನಗೆ ಅಲ್ಲಿ ಆಗಲಿಲ್ಲ. ತಂತ್ರಿಗಳು ಪುಟ್ಟಗಳು ಇರಬೇಕಾದ್ರೆ ಸಹಾಯ ಎಲ್ಲ ಮಾಡಿದ್ವಿ. ಆ ಸಮಯದಲ್ಲಿ ನಮಗೆ ಅಂದರೆ ನಾಲ್ಕು ಅಕ್ಷರ ಕಲಿತದರಿಂದ ನನ್ನ ಅರ್ಹತೆ ತಾವೆಲ್ಲ ಇಷ್ಟು ಬಂದು ನಮಗೆ ನನ್ನ ತಮ್ಮ ಕೃಪೆಗೆ ಪಾತ್ರನಾಗಿದ್ದೀನಿ. ಆ ನಾಲ್ಕು ಅಕ್ಷರ ಕಲಿತು ನಾನು ಕಷ್ಟಪಟ್ಟು ಊರೆಲ್ಲ ಸುತ್ತಿ ಮೈಸೂರಲ್ಲಿ ಹೋಗಿ ರಾಜರ ಅರಮನೆಗೆ ಹೋಗಿ ಅದೆಂತೂ ತರ್ಕ ನನಗೆ ಹಿಡಿದಂತ ಗೊತ್ತಿಲ್ಲ. ಮಹಾರಾಜರ ನವರಾತ್ರಿ ಮಂಟಪ ಅಲ್ಲಿಂದ ಮೈಸೂರಲ್ಲಿ ಮೈಸೂರು ಆಕಾಶವಾಣಿಗೆ ಪುನಃ ಕಲಿಕೋಟೆ ಆಕಾಶವಾಣಿಗೆ ಪುನಃ ಮಂಗಳೂರಲ್ಲಿ ಆಗುವ ನಮ್ಮ ಅವರ ಬೇಡಿಕೆ ಪ್ರಕಾರ ಮಂಗಳೂರಿಗೆ ಮಾಡಿ ಮೃದಂಗ ಹೇಳಿದ್ರು. ದೇವರ ದಯದಿಂದ ಜನಪ್ರಿಯತೆ ಬಂತು. ಕ್ರಮೇಣ ಪುನಃ ಮೈಸೂರಿಗೆ ಕರೆದು ನನಗೆ ಮೃದಂಗ ವಾದನ ಚತುರ ಅಂತ ಬಿರಿದು ಮಾನಸ ಗಂಗೋತ್ರಿಯಲ್ಲಿ ಮಾಡಿ ಹಾಗೆ ಅದೆಲ್ಲ ನನಗೆ ಪ್ರಾಪ್ತಿ. ನಾನು ಪಡ್ಕೊಂಡು ಬಂದದ್ದು ಹೊರತು ನನ್ನ ಶ್ರಮ ಅಲ್ಲ. ನಾನು ಶ್ರಮಿಸಿದ್ದು ನನಗೆ ತನ್ನಷ್ಟಕ್ಕೆ ಬಂದ ಕೆಲಸ ಅನುಭವಿಸಿದೆ ಅಂತೆ. ಶ್ರಮಿಸಿದ್ದು ಕಡಿಮೆ ಮತ್ತು ಅದು ನನಗೆ ಪ್ರಾಪ್ತಿ ಇತ್ತು. ಈಗ ಅದನ್ನು ಇಲ್ಲಿ ಸೂಚಕವಾಗಿ ತಾವೆಲ್ಲ ಮಾಡ್ತಾ ಇದ್ದೀನಿ. ನಾನು ಕಲಿತ ನಾಲ್ಕು ಅಕ್ಷರಕ್ಕೆ ಮೌಲ್ಯ ಕೊಟ್ಟು ಅದನ್ನು ವಿಶೇಷವಾಗಿ ಹೀಗೆ ಮಾಡ್ತೇನೆ. ವಿಶೇಷ ಪ್ರಾಪ್ತಿಯನ್ನು ಚರಿತ್ರೆ ಮನೆತನದ ಎಲ್ಲ ಬಂದು ನನಗೆ ಈ ಥರ ಮಾಡಿದ್ದು ನನ್ನ ಜನ್ಮ ಸಾರ್ಥಕ. ನಾನು ಕಲಿತ ನಾಲ್ಕು ಅಕ್ಷರದ ಸಾರ್ಥಕತೆಯನ್ನು ತಮ್ಮೊಂದಿಗೆ ಹೇಳ್ಕೊಳ್ತಾ ಇದ್ದೀನಿ. ಇದು ಇಲ್ಲಿ ಬಂದು ನಮ್ಮ ಮನೆಯನ್ನು ಪವಿತ್ರ ಮಾಡಿದ್ದೀನಿ. ಮನೆಗೆ ಕೆಲವು ಪ್ರವೇಶ ಆಗುವಾಗ ದನಗಳನ್ನು ಒಳಗೆ ಕೊಡ್ತಾರೆ. ಅದೇನು ಅದಕ್ಕಿಂತ ದೊಡ್ಡ ವಸ್ತು ಬೇರೆ ಇಲ್ಲ, ಗೋವುಗಳನ್ನು ಒಳಗೆ. ಹಾಗೆ ನೀವು ವಿಪ್ರೋತ್ತಮರು ಉತ್ತಮರೆಲ್ಲ ಬಂದು ನನಗೆ ಮಾಡಿ ನಾನು ಮಡಿಯಲಾರೆ ಗತಿಸಿದ ಸಿರಿಬಾಗಿಲು ಗಪ್ಪಯ್ಯನವರನ್ನು ನೆನಪಿಸಿಕೊಳ್ತಾ ಇದ್ದೀನಿ. ಅವರ ಆಶೀರ್ವಾದವನ್ನು ಕೇಳ್ಕೊಳ್ತೀನಿ. ಅವರ ಬರಾಗಿ ಚಿರಂಜೀವಿ ಭಾಗವತರು ಬಂದು ನಮ್ಮ ಜೊತೆಯಲ್ಲಿ ತಮ್ಮ ಮಿತ್ರರು ಅವೆಲ್ಲ ಬಂದು ಸಂಬಂಧರು ಹೀಗೆ ತಮಗೂ ಬಂದು ಈ ಥರ ಗೌರವಿಸುವುದು ನನ್ನ ಪ್ರಾಪ್ತಿ. ನನಗೆ ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ಕುಂಭ ಕರಿಪುರ ಗೋಪಾಲಕೃಷ್ಣನ ಆಶೀರ್ವಾದ, ಮಧುರ ಮಹಾಗಣಪತಿ ಆಶೀರ್ವಾದ, ಅದೇ ಸದಾಶಿವ ದೇವರ ಆಶೀರ್ವಾದ.
ನಮ್ಮ ಸೀಮೆಯ ದೇವರು ನಂಬಿಕೊಂಡು ಅವರಿಗೆ ಯಾವುದೇ ಗುರುಗಳ ಸಾಂಸ್ಕೃತಿಕ ಅಳವಡಿಸಿಕೊಂಡು ಎಲ್ಲರ ಕಾರ್ಯಕ್ರಮ ಯಕ್ಷಗಾನ ಇತ್ಯಾದಿ ಇರುತ್ತೆ, ನಾಟಕಗಳನ್ನು ಇತ್ತು. ಅದರ ಫಲವಾಗಿ ಆ ದೇವರ ಕೃಪೆ ನಮಗೆ ಬಂದಿದೆ ಅಂತ ನಾನು ಸಂತೋಷ ಬರ್ತೇನೆ. ಆಶೀರ್ವಾದ ಎಲ್ಲ ಯಾವ ಕಾಲ ಇತ್ತು.